ನೂತನ ಸರ್ಕಾರದಲ್ಲಿದೆಯಾ ವಾರ್ನಿಂಗ್ ಪಾಲಿಟಿಕ್ಸ್ ವಾರ್ನಿಂಗ್ ಕೊಡೋರು ಯಾರು ತಗೊಳ್ಳೋರು ಯಾರು ಎಸ್ ವೀಕ್ಷಕರೇ ಹೊಸ ಸರ್ಕಾರ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಸಿದ್ದರಾಮಯ್ಯ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾಯಿತು ಅಧಿವೇಶನ ಕೂಡ ಮೂರು ದಿನ ನಡೆದಾಯಿತು ಆದರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಕೂಡ ಮುಖ್ಯಮಂತ್ರಿ ಆಗಿದ್ದರೆ ತಪ್ಪೇನು ಯಾಕೆ ಆಗಿರಬಾರ್ದು ಅನ್ನೋ ಅರ್ಥದಲ್ಲಿ ಎಂ ಪಾಟೀಲ್ ಅವರು ಮಾತನಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಹಾಗೆ ಸಂಸದ ಡಿ ಕೆ ಸುರೇಶ್ ಗರಂ ಆಗಿದ್ದಾರೆ ಡಿ ಕೆ ಸುರೇಶ್ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ರೀತಿ ಮಾತುಗಳೆಲ್ಲ ಬರಬಾರ್ದು ಪಾಟೀಲ್ರೆ ಯಾವ ಅರ್ಥದಲ್ಲಿ ನೀವು ಹೇಳಿಕೊಟ್ಟಿದ್ದೀರಾ ಅಂತ ಹೇಳಿದ್ದಾರೆ ಅನ್ನೋ ಚರ್ಚೆಗಳು ವಿಧಾನಸೌಧ ಮೆಟ್ಟಿಲ ಮೇಲೆ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಎಂ ಪಿ ಪಾಟೀಲ್ ಅವರನ್ನು ಕರೆದು ಡಿ ಕೆ ಶಿವಕುಮಾರ್ ಮಾತನಾಡಿದ ಡಿ ಕೆ ಸುರೇಶ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಸ್ಫೋಟಿಸ್ತು ಡಿ ಕೆ ಸುರೇಶ್ ವಾರ್ನಿಂಗ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಆದರೆ ಡಿ ಕೆ ಸುರೇಶ್ ಅವ್ರನ್ನ ಈ ಬಗ್ಗೆ ಕೇಳಿದ್ರೆ ಆ ರೀತಿ ನಾನೇನು ಹೇಳಿಲ್ಲ ಅದನ್ನು ನೀವು ಹೇಗೆ ತಿಳ್ಕೊತೀರಾ ಅನ್ನೋ ರೀತಿಯಲ್ಲಿ ಅವರು ಉತ್ತರಿಸಿದ್ದಾರೆ ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಏನು ಇಲ್ಲ ಅಂದಿದ್ರೆ ಅವರು ಕೂಡ ಡಿ ಕೆ ಸುರೇಶ್ ರೀತಿಯಲ್ಲೇ ಇಲ್ಲ ಅಂಥದ್ದೇನಿಲ್ಲಪ್ಪ ನಾವು ಏನೋ ಜನರಲ್ ಆಗಿ ಮಾತಾಡ್ತಿದ್ವಿ ಅದನ್ನು ಯಾಕೆ ಆ ರೀತಿ ತಪ್ಪು ತಿಳ್ಕೊಬೇಕಂತ ಏನು ಹೇಳಬೋದಿತ್ತು ಆದರೆ ಎಂ ಬಿ ಪಾಟೀಲ್ ಅಪ್ಪ ಅಮ್ಮನೆ ನನಗೆ ವಾರ್ನಿಂಗ್ ಕೊಟ್ಟಿಲ್ಲ ನನ್ನ ಗುರುಗಳು ನನಗೆ ವಾರ್ನಿಂಗ್ ಕೊಟ್ಟಿಲ್ಲ ಇನ್ನು ಬೇರೆಯವ್ರು ಯಾಕೆ ನನಗೆ ವಾರ್ನಿಂಗ್ ಕೊಡೋಕೆ ಸಾಧ್ಯ ನನಗಷ್ಟಕ್ಕೂ ವಾರ್ನಿಂಗ್ ತೊಗೊಂಡ ಅಭ್ಯಾಸ ಇಲ್ಲ ವಾರ್ನಿಂಗ್ ಕೊಟ್ಟ ಅಭ್ಯಾಸ ಈ ರೀತಿ ಉತ್ತರದಿಂದ ಏನು ಅರ್ಥ ಇದೆ ನಿಜಕ್ಕೂ ಏನೋ ಆಗಿದೆ ಅನ್ನೋದು ಸೊ ಕಿಡಿ ಕಿಡಿಯಿದೆ ಹೊಗೆ ಆಡೋಲ್ಲ ಅಂತಾರಲ್ಲ ಸುರೇಶ್ ಸ್ಮಾರ್ಟಾಗಿ ನಗಾಡ್ಕೊಂಡಿಲ್ಲ ಅಂಥದ್ದೇನೂ ಇಲ್ಲ ಅನ್ನೋ ರೀತಿಲಿ ಹೇಳಿದರು ಆದರೆ ಏನು ಇಲ್ಲ ಅಂದರೆ ಎಂಬ ಪಾಟೀಲ್ ಎಂ ಬಿ ಪಾಟೀಲ್ ಅವರು ಕೂಡ ಅಂಥದ್ದೇನೂ ಇಲ್ಲ ಅಂತ ಹೇಳ್ಬೋದಿತ್ತು ನಾವು ಜನರಲಾಗಿ ಮಾತಾಡ್ತಿದ್ವಿ ನಾವು ಆಪ್ತರು ಸ್ನೇಹಿತರು ಒಂದೇ ಪಕ್ಷದವರು ಟಿ ಕೆ ಶಿವಕುಮಾರ್ ಅವರ ಸಹೋದರ ಸಂಸದರು ಉಪಮುಖ್ಯಮಂತ್ರಿಗಳ ತಮ್ಮ ಸಹೋದರ ಸಂಸದರು ಅವ್ರ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ಬೋದಿತ್ತು ಆದರೆ ಎಂ ಬಿ ಪಾಟೀಲ್ ನಮಗೆ ವಾರ್ನಿಂಗ್ ತೊಗೊಂಡ ಅಭ್ಯಾಸ ಎಲ್ಲ ಕೊಟ್ಟ ಅಭ್ಯಾಸ ಅಂತ ಹೇಳೋ ಮೂಲಕ ಏನೋ ಸಣ್ಣ ವಾರ್ನಿಂಗ್ ಪಾಲಿಟಿಕ್ಸ್ ನಡೆದಿದೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾಯಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಈಗ ತಾನೇ ಎಲ್ಲೋ ಒಂದು ಕಡೆ ಜನ ಏನು ಹೇಳ್ತಿದ್ದಾರೆ ಒಂದಷ್ಟು ಜನ ಅಂದರೆ ಇದು ಪ್ರಚಂಡ ಬಹುಮತ ಪಡೆದಿರುವಂಥ ಕಾಂಗ್ರೆಸ್ ಸರ್ಕಾರವೋ ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಜುಗಲ್ ಬಂದಿಯಲ್ಲಿ ಸಾಗುತ್ತಿರುವಂಥ ಸಮ್ಮಿಶ್ರ ಸರ್ಕಾರವೋ ಯಾವ ಚಕ್ರ ಯಾವಾಗ ಕಳಚಬಹುದು ಅಥವಾ ಜೋಡೆತ್ತು ಯಾವ ರೀತಿ ಸಾಗಬಹುದು ಅವರಿಬ್ಬರು ಸರಿಯಾಗಿದ್ದರೂ ಕೂಡ ಅಕ್ಕಪಕ್ಕದವರು ಮಾಡಿಕೊಳ್ಳುವಂಥ ಎಡವಟ್ಟುಗಳು ಸರ್ಕಾರಕ್ಕೆ ಯಾವ ರೀತಿಯ ಮುಜುಗರವನ್ನು ತರಬಹುದು ಈ ರೀತಿ ಚರ್ಚೆಗಳು ಶುರುವಾಗಿದೆ ಹೀಗಾಗಿ ನಿಜಕ್ಕೂ ಕೂಡ ಯಾಕೆಂದರೆ ಡಿ ಕೆ ಸುರೇಶ್ ಅವ್ರನ್ನ ನಾವು ನೋಡಿದ್ದೀವಿ ಯಾಕೆಂದರೆ ಅಶ್ವಥ್ ಅವ್ರ ವಿರುದ್ಧ ಅಶ್ವಥ್ ಅವರು ಕೆಣಕಿದಾಗ ಅವರು ಮಾತನಾಡಿದಂಥ ರೀತಿ ಅಶ್ವಥ್ ಅವರು ಯಾರಪ್ಪ ಗಂಡಿಸುವಂಥ ಒಂದು ರೀತಿ ದುರ್ವರ್ತನೆಯಿಂದ ಮಾತನಾಡಿದಾಗ ಡಿ ಕೆ ಸುರೇಶ್ ಅವರು ಅವತ್ತಿಗೆ ಅವ್ರು ಕೊಟ್ಟಿದ್ದು ಸರಿಯಾಗೇ ಇತ್ತು ಖಂಡಿತವಾಗ್ಲು ಕೂಡ ಡಿ ಕೆ ಸುರೇಶ್ ಕೊಟ್ಟಿದ್ದ ರೀತಿ ಇವೆಲ್ಲವನ್ನು ನೋಡಿದಾಗ ಡಿ ಕೆ ಸುರೇಶ್ ನಿಜಕ್ಕೂ ಏನಾದರೂ ಎಂ ಬಿ ಪಾಟೀಲ್ ಏನಾದರೂ ಮಾತಾಡಿದಾರಾ ಅಥವಾ ಎಮ್ ಬಿ ಪಾಟೀಲ್ ಮಾತಾಡಿಲ್ಲ ಅಂದರೆ ಈ ರೀತಿಯ ಒಗ್ಗಟಿನ ಮಾತ್ರ ಮಾತುಗಳನ್ನ ಯಾಕೆ ಆಡಿದ್ರು ಅನ್ನೋ ಚರ್ಚೆಗಳು ಶುರುವಾಗಿದೆ ವೀಕ್ಷಕರೇ ಇಂಥ ನಡೆ ಈಗ ಸ್ಪಷ್ಟ ಬಹುಮತ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಈ ರೀತಿ ವರ್ತನೆಗಳನ್ನು ಯಾಕೆ ನಿಲ್ಲಿಸಬೇಕು ಅಥವಾ ನಿಜಕ್ಕೂ ಅದು ಗಾಳಿ ಆಗಿದ್ರೆ ನಾವು ಹೇಳ್ತಾ ಇಲ್ಲ ಸ್ಪಷ್ಟನೆ ಕೊಡ್ತಾ ಇದ್ದೀವಿ ನಿಜಕ್ಕೂ ಇದು ಗಾಳಿ ಸುದ್ದಿ ಆಗಿದ್ರೆ ಯಾಕೆ ಈ ರೀತಿಯ ಗಾಸಿಪ್ಗಳು ಆಗುತ್ತೆ ಇವೆಲ್ಲ ಒಳ್ಳೆಯದ ಸರ್ಕಾರಕ್ಕೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ